ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮನೆ ಮನೆ ಮಗಳು ಶಿಲ್ಪಾ ಗೋಡಿಗೌಡರ್. ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿರೋಕ್ಕೆ ಕಾರಣ ಸೈಯದ್ ಅವರ ನಂಬರ್ ಒನ್ ಚಾನಲ್ಲು 3 ವರ್ಷವನ್ನು ಪೂರೈಸಿದೆ ಮತ್ತು ಅತಿ ಹೆಚ್ಚು ಹೆಚ್ಚು ಜನಪ್ರಿಯತೆಯನ್ನು ಪಡೀತಾ ಇದೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಒಂದು ವಿಡಿಯೋ ಮುಖಾಂತರ ಬಂದು ಅವ್ರಿಗೆ ವಿಶಸ್ಸನ್ನು ತಿಳಿಸೋಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ, ತುಂಬ ಖುಷಿ ಪಡ್ತಾ ಇದ್ದೀನಿ. ಯಾಕಂದರೆ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಮಾಹಿತಿ ಕೊಡ್ತಾರೆ. ಅವರ ಉತ್ತರ ಕರ್ನಾಟಕದ ಶೈಲಿ ಮತ್ತು ಖಡಕ್ ಭಾಷೆಯಿಂದ ಪ್ರತಿಯೊಬ್ಬರು ಇವಾಗಂತೂ ಡೈರೆಕ್ಟು ಮೈಕೇ ತಗೊಂಡು ವಿಧಾನಸೌಧದಲ್ಲಿರ್ಬೋದು, ಸುವರ್ಣಸೌಧದಲ್ಲಿರ್ಬೋದು, ಎಲ್ಲ ಡೈರೆಕ್ಟ್ MLA ಮಂತ್ರಿಗಳು, ಮಿನಿಸ್ಟ್ರುಗಳು ಮತ್ತು CM ಅವರು ಅಲ್ಲಿವರೆಗೂ ಹೋಗಿ ಡೈರೆಕ್ಟಾಗಿ ತಮ್ಮ ಖಡಕ್ ನೇರವಾದ ಪ್ರಶ್ನೆಗಳನ್ನು ಕೇಳಿ ಅವ್ರನ್ನ ಅಳ್ಳಾಡಿಸ್ತಾ ಇದ್ದಾರೆ. ಸೊ ಇದೇ ರೀತಿ ಅವರ ಕಾನ್ಫಿಡೆನ್ಸ್ ಲೆವೆಲು ಮುಂದುವರಿಲಿ, ಅವರ ಜನಪ್ರಿಯತೆ ಜಾಸ್ತಿ ಇನ್ನೂ ಜಾಸ್ತಿ ಆಗಲಿ, ಇನ್ನೂ ಅವರಿಗೆ ವೀವರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗಲಿ, ಇದೇ ರೀತಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಮತ್ತು ನಂಬರ್ ಒನ್ ಚಾನೆಲನ್ನು ಅದ್ರ ಹಿಂದೆ ಪ್ರೋತ್ಸಾಹ ನೀಡಿ ತಾವೆಲ್ಲರೂ ಅದನ್ನು ವ್ಯೂ ಮಾಡ್ತಾ ಇರೋದ್ರಿಂದ, ಇಷ್ಟೊಂದು ಅವರಿಗೆ ಜನಪ್ರಿಯತೆಯಿಂದ ಸಪೋರ್ಟನ್ನು ಕೊಡ್ತಾ ಇರೋದ್ರಿಂದ ಅವರು ಇಷ್ಟೊಂದು ಬೆಳೀಲಿಕ್ಕೆ ಸಾಧ್ಯ ಆಗ್ತಿದೆ. ಮತ್ತು ಪ್ರತಿಯೊಂದು ವಿಷಯವನ್ನು ಕುಲಂಕುಷವಾಗಿ ಸಮಗ್ರವಾಗಿ ತಮ್ಮ ಖಡಕ್ ಭಾಷೆಯಲ್ಲಿ ತುಂಬ ಪ್ರಾಂಪ್ಟಾಗಿ ಎಷ್ಟೊಂದು ಜೋರಾಗಿ ಅವರು ಹೇಳೋ ಗರ್ಜನೆ, ಒಂದು ಶಿವ ಗರ್ಜನೆ ಥರ ಅವರು ಭಾಷೆ ಬರುತ್ತಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆ, ತುಂಬ ಹೆಮ್ಮೆ ಅನಿಸುತ್ತೆ ಕೇಳೋಕ್ಕೆ ಮತ್ತು ತುಂಬ ಖುಷಿನೂ ಆಗುತ್ತೆ. ಆ ವಿಶೇಷತೆಗಳನ್ನು ಹೊತ್ಕೊಂಡ್ಬರ್ತಾರೆ, ಒಂದು ಮೂಢನಂಬಿಕೆ ಬಗ್ಗೆ ಇರ್ಬೋದು, ರಾಜಕೀಯ ಬಗ್ಗೆ ಇರ್ಬೋದು, ಸಾಮಾಜಿಕ ಯಾವುದೇ ಒಂದು ಚಟುವಟಿಕೆಗಳ ಬಗ್ಗೆ ಇರ್ಬೋದು, ಪ್ರತಿಯೊಂದರಲ್ಲೂ ಒಂದು ದೇವ್ರ ಬಗ್ಗೆ ಇರ್ಬೋದು, ಒಂದು ಮೂಢನಂಬಿಕೆ ಬಗ್ಗೆನೂ ಇರ್ಬೋದು, ಅಥವಾ ಒಂದು ಯಾವುದೋ ಒಂದು ಜಾಗೃತಿ ವಿಷಯ ಇರ್ಬೋದು, ಅದರ ಡೀಪಾಗಿ ಡೆಪ್ತಿಗೆ ಹೋಗಿ ಆ ವಿಷಯಗಳನ್ನು ತೊಗೊಂಬಂದು ಹೊತ್ತು ತೊಗೊಂಬಂದು ತಮ್ಮ ಮುಂದೆ ಕುಲಂಕುಷವಾಗಿ ವರದಿಯನ್ನು ಅರ್ಪಿಸ್ತಾರೆ. ಮತ್ತು ಇನ್ನೊಂದು ಹೆಮ್ಮೆ ವಿಚಾರ ಅಂದರೆ, ಯಾವುದೇ ರಾಜಕಾರಣಿಗಳ ಬಗ್ಗೆನೂ ಅವರು ಒಂದು ವಿಟಿ ಮಾಡಿ ಆಗಿದಾಗ ಯಾರೂ ಅದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸೋದಿಲ್ಲ. ಇದು ತುಂಬ ಖುಷಿ ಮತ್ತು ಹೆಮ್ಮೆ ವಿಷಯ ಆಗುತ್ತೆ. ಯಾಕಂದರೆ ಅಷ್ಟು ದಿಟ್ಟತನದಿಂದ ಒಂದು ಯಾವುದೇ ಪಾರ್ಟಿ ವ್ಯಕ್ತಿ ಇರ್ಬೋದು, ಆ ಪಾರ್ಟಿ ವ್ಯಕ್ತಿ ಬಗ್ಗೆ ಅವರು ನಿರಗ್ಲವಾಗಿ ವಿಶೇಷತೆಯಿಂದ ಕೂಡಿ ಇನ್ನೂ ಕೇಳಬೇಕು ಅಂತ ಅನಿಸುತ್ತೆ. ನನಗಂತೂ ಅವರ ತುಂಬ ಅವರ ಅಭಿಮಾನಿ ನಾನು. ಅವರು ತುಂಬ ಸಪೋರ್ಟಿವ್ ಆಗಿರ್ತಾರೆ, ಯಾವಾಗಿದ್ರೂ ಎಲ್ಲಿದ್ದೀರಾ ಸಿಸ್ಟರ್ ಅಂತ ಫೋನ್ ಮಾಡ್ತಾರೆ. ರೀಲ್ ಬರ್ಚ ಸರ್, ಉತ್ತರ ಕರ್ನಾಟಕದ ಬಗ್ಗೆ ಪ್ರಮುಖ ಶಾಸಕರು ಭಾಳ ಮಾರ್ಮಿಕವಾಗಿ ವಿಧಾನಸಭೆಯಲ್ಲಿ ಭಾಳ ಚೆನ್ನಾಗಿ ಮಾತಾಡ್ತೀರಿ. ನೀವು ಮಾತಾಡಲಿಕ್ಕೆ ಯತ್ನಿತ್ತರೆ ಎಲ್ಲ ಶಾಸಕರು ನಿಮ್ಮನ್ನು ನೋಡ್ತಾರೆ, ವಿಶೇಷ ಅಲ್ಲ ಅದು. ಹಾಗಾದರೆ ಉತ್ತರ ಕರ್ನಾಟಕದ ಇದು ಸುವರ್ಣಸೌಧ ಶಕ್ತಿ ಕೇಂದ್ರ ಆಗ್ಬೇಕಲ್ಲ, ನಮ್ಮ ಜನ ಬೆಂಗಳೂರಿಗೆ ಹೋಗೋದು ತಪ್ಪಬೇಕು. ಇಲ್ಲಿ ಎಲ್ಲ ಕಚೇರಿ ತರೋಗೋಸ್ಕರ ಸರ್ಕಾರ ನಿಮ್ಮದಲ್ಲ ಸರ್, ನೀವು ಪ್ರಭಾವ ಒತ್ತಾಡ್ತಾನ್ರಿ, ಸ್ಪೀಕರ್ಗೆ ನೀವು ವಿನಂತಿ ಮಾಡಿರಿ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ನಾನು ನಿಮ್ಮ ಅಭಿಮಾನಿ, ನಿಮ್ಮ ಧ್ವನಿ, ನಿಮ್ಮ ವಿಚಾರ ಇವೆಲ್ಲವೂ ಭಾಳ ಗಟ್ಟಿ ಇರ್ತವೆ.
ನಮಸ್ತೆ ಅಕ್ಕಾರ ಆರಾಮ ಎಲ್ಲ ನಿಮ್ಮ ಆಶೀರ್ವಾದಕ್ಕೆ ಇಂತ ದೊಡ್ಡ ಕುಟುಂಬ ನನ್ನ ಇಷ್ಟು ಪ್ರೀತಿ ಮಾಡ್ತಾ ಇದ್ರಲ್ಲ ನನಗೆ ಬಹಳ ಖುಷಿ ಇದೆ. ಸಾವಿರ ಮಂದಿ ಆಗಿದ್ರು ಕಾಕ ಕರೀತಾರ ನನಗೆ ಅದು ಖುಷಿ ಇದೆ. ಫೋನ್ ಮಾರ್ಕರ್ ಫ್ಯಾನ್ಸ್ ಮಾಲು ಏನು. ಥ್ಯಾಂಕ್ ಯು ಬಾಬು.